ಬಾಂಗ್ಲಾದೇಶ್ ಲೆಫ್ಟಿಸ್ಟ್ ವಿನೇಶ್ ಡಿಸರ್ವ್ಸ್ ನಥಿಂಗ್ ಪ್ರೌಡ್ ಡೇ ಫಾರ್ ಬಿಜೆಪಿ ಇಂಡಿಯಾ ಬೆಸ್ಟ್ ಡಿಸಿಷನ್ ಎವರ್ ವಿಚ್ ಕಾಸ್ಟ್ ಇಸ್ ಫೋಗಟ್ ದಬಾಕೆ ಕಾಯ ಹೋಗ ಮುರ್ಗ ಇವು ಮತ್ತು ಇದಕ್ಕಿಂತ ಕೆಟ್ಟ ಇನ್ನು ಅನೇಕ ಕಮೆಂಟ್ಗಳು ಬಂದಿರೋದು ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಚಿನ್ನದ ಪದಕ ಪಡೆಯುವ ಅವಕಾಶ ವಂಚಿತ ಭಾರತೀಯ ಕುಸ್ತಿಪಟು ವಿನೇಶ್ ಫೋಗಾಟ್ ಬಗ್ಗೆ. ವಿನೇಶ್ ಫೋಗಾಟ್ ಅನ್ನುವಂಥ ದಿಟ್ಟೆ ಛಲಗಾತಿ ಅಸಾಮಾನ್ಯ ಕುಸ್ತಿಪಟು ಅದ್ಭುತ ಕ್ರೀಡಾಪಟು ಮಹೋನ್ನತ ಜಾಗತಿಕ ಕ್ರೀಡಾಕೂಟದ ಅಂತಿಮ ಸುತ್ತು ತಲುಪಿ ಅಲ್ಲಿ ಅದೃಷ್ಟ ಕೈಕೊಟ್ಟಾಗ ದೇಶವಾಸಿಗಳಿಂದ ಎದುರಿಸಬೇಕಾದಂಥ ಮಾತುಗಳಿವು. ಹೌದು, ದೇಶದ ಎಲ್ಲರೂ ಈ ರೀತಿ ಮಾತಾಡಲ್ಲ. ವಿನೇಶ್ರನ್ನ ಪ್ರಶಂಸಿಸುವ ಆಕೆಯ ಬಗ್ಗೆ ಹೆಮ್ಮೆ ಪಟ್ಕೊಳ್ಳುವವರೇ ಜಾಸ್ತಿ ಜನ ಇದ್ದಾರೆ ಅನ್ನೋದು ಸತ್ಯ. ಆದ್ರೆ ದೇಶಕ್ಕೆ ಜಾಗತಿಕ ಕ್ರೀಡಾಕೂಟದಲ್ಲಿ ಕೀರ್ತಿ ತಂದ ಯಾವುದೇ ಒಲಿಂಪಿಕ್ಸ್ ಚಿನ್ನ ವಿಜೇತರಿಗಿಂತ ಹೆಚ್ಚು ಪ್ರೀತಿ ಗೌರವಕ್ಕೆ ಪಾತ್ರರಾದಂಥ ಒಬ್ಬ ಕ್ರೀಡಾಪಟುವಿನ ಬಗ್ಗೆ ಮುಲಾಜಿಲ್ಲದೆ ಅಂಜಿಕೆ ಇಲ್ಲದೆ ಅಳುಕಿಲ್ಲದೆ ಅತ್ಯಂತ ಕೀಳ್ಮಟ್ಟದ ಮಾತಾಡೋರು ಕೂಡ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ನಡುವೆನೇ ಇದ್ದಾರೆ ಅನ್ನೋದು ಕೂಡ ಅಷ್ಟೇ ಸತ್ಯ. ಅದು ನಾವು ನಿರಾಕರಿಸಲಾಗದ ವಿಶ್ವಗುರು, ನ್ಯೂ ಇಂಡಿಯಾದ ಕಟು ವಾಸ್ತವ. ಕುಸ್ತಿಪಟುಗಳ ಪ್ರತಿಭಟನೆಯಿಂದಾಗಿ ಭಾರತಕ್ಕೆ ಈ ಬಾರಿ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಇನ್ನೂ ಕೆಲವು ಪದಕಗಳು ಬರೋದು ತಪ್ಪಿ ಹೋಯಿತು ಅಂತ ಹೇಳಿದ್ದಾರೆ ಭಾರತೀಯ ಕುಸ್ತಿ ಫೆಡರೇಷನ್ ಅಧ್ಯಕ್ಷ ಸಂಜಯ್ ಸಿಂಗ್. ವಿನೇಶ್ ಬಗ್ಗೆಯೂ ಅವರು ಆ ಕ್ಯಾಟಗರಿಯಲ್ಲಿ ಸ್ಪರ್ಧಿಸೋದಕ್ಕೆ ನಿರ್ಧರಿಸಿದ ಮೇಲೆ ಆ ತೂಕ ಕಾಪಾಡಿಕೊಳ್ಳೋದು ಅವ್ರದೇ ಕರ್ತವ್ಯವಾಗಿತ್ತು ಅಂತ ಹೇಳಿದ್ದಾರೆ. ಅಂದ್ರೆ ಅವರು ಲೈಂಗಿಕ ದೌರ್ಜನ್ಯದ ವಿರುದ್ಧ ಹಾಗೂ ನ್ಯಾಯಕ್ಕಾಗಿ ಹೋರಾಡಿದ ಕುಸ್ತಿಪಟುಗಳನ್ನೇ ಕಟಕಟೆಯಲ್ಲಿ ನಿಲ್ಲಿಸಿ ಮಾತಾಡಿದ್ದಾರೆ. ಕುಸ್ತಿ ಫೆಡರೇಷನ್ ನಲ್ಲಿ ನಡೆದಂತ ಅನ್ಯಾಯದ ಬಗ್ಗೆ ಅವರಿಗೆ ಒಂದಿಷ್ಟು ಕಳಕಳಿ ಇಲ್ಲ. ಹಾಗಾದ್ರೆ ಈಗ ವಿನೇಶ್ ವಿರುದ್ಧ ಆನ್ಲೈನ್ ಟ್ರೋಲಿಂಗ್ ನಲ್ಲಿ ನಿರತರಾದವರು ಯಾರು ಅನ್ನೋದು ಇಲ್ಲಿ ಸ್ಪಷ್ಟ ಆಗ್ತಿದೆ. ವಿನೇಶ್ ಫೋಗಟ್ ಬಗ್ಗೆ ಏನೇ ಮಾತನಾಡುವ ಮೊದಲು ಈ ಟ್ರೋಲ್ ಪಡೆ, ಈ ದ್ವೇಷ ಭಕ್ತರು ಬೇರೆಲ್ಲ ಬೇಡ, ಕೇವಲ ಒಂದೇ ಒಂದು ವಿಷಯವನ್ನಾದ್ರೂ ಗಮನಿಸಬೇಕಾಗಿತ್ತು. ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ 50 ಕೆಜಿ ವಿಭಾಗದ ಮಹಿಳೆಯರ ಕುಸ್ತಿಯ 16ನೇ ಸುತ್ತಿನಲ್ಲಿ ವಿನೇಶ್ ಫೋಗಟ್ ಸೋಲಿಸಿದ್ದು ಜಪಾನ್ನ ಯು ಸುಸಾಕಿ ಅವರನ್ನ. ಈ ಸುಸಾಕಿ 4 ಬಾರಿಯ ವಿಶ್ವ ಚಾಂಪಿಯನ್. ಆಕೆ ಹೆಸರಿನ ಎದುರು ಯಾವತ್ತೂ ಕೂಡ ನಂಬರ್ 2 ಅಂತ ಬಂದೇ ಇಲ್ಲ. ಯಾವತ್ತು ವಿಶ್ವದ ನಂಬರ್ 1 ಕುಸ್ತಿಪಟು ಮಾತ್ರ ಆಗಿದ್ದವರು ಸುಸಾಕಿ. ಪ್ಯಾರಿಸ್ ನಲ್ಲಿ ವಿನೇಶ್ ಅನ್ನ ಎದುರಿಸುವ ಮೊದಲು ಸುಸಾಕಿ ಸ್ಪರ್ಧೆ ಮಾಡಿದಂತ 82 ಅಂತಾರಾಷ್ಟ್ರೀಯ ಸ್ಪರ್ಧೆಗಳಲ್ಲಿ ಒಂದೇ ಒಂದರಲ್ಲಿ ಆಕೆ ಸೋತಿರಲಿಲ್ಲ. 2020 ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಆಕೆ ಚಿನ್ನ ಗೆದ್ದಿದ್ರು. ಅದು ಹೇಗ್ ಗೊತ್ತಾ? ಒಂದೇ ಒಂದು ಪಾಯಿಂಟ್ ಎದುರಾಳಿಗೆ ಬಿಟ್ಟು ಕೊಡದೆ. ಈ ಬಾರಿ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಸುಸಾಕಿಯೇ ಚಿನ್ನ ಗೆಲ್ಲೋದು ಅಂತ ಮೊದಲೇ ಫಿಕ್ಸ್ ಆದಷ್ಟು ಖಚಿತ ಆಗಿತ್ತು. ಅಂತ ಗಟ್ಟಿಗಿತ್ತಿ ಸೋಲಿಲ್ಲದ ಸರದಾರೆಯನ್ನೇ ಪ್ಯಾರಿಸ್ ನಲ್ಲಿ ಹೆಡೆಮುರಿ ಕಟ್ಟಿದವರು ಭಾರತದ ವಿನೇಶ್ ಫೋಗಾಟ್. ಆದ್ರೆ ಫೈನಲ್ ಗು ಮುನ್ನ ನಡೆದಂತ ತೂಕದ ಅಳತೆಯಲ್ಲಿ 50 ಕೆಜಿಗಿಂತ 100 ಗ್ರಾಂ ಜಾಸ್ತಿ ಇದ್ದಿದ್ರಿಂದ ವಿನೇಶ್ ಅನರ್ಹರಾಗಬೇಕಾಯ್ತು. ಆಗ ಇಡೀ ದೇಶನೇ ಆಘಾತಕ್ಕೊಳಗಾಯ್ತು. ಭಾರತಕ್ಕೆ ಖಚಿತ ಅನ್ನುವಂತಿದ್ದಂತಹ ಒಲಿಂಪಿಕ್ ಕುಸ್ತಿ ಚಿನ್ನ ಕೈಗೆ ಬಂದಿದ್ದು ತಪ್ಪು ಹೋಯ್ತು. ಈಗ ತನ್ನ ಅನರ್ಹತೆಯ ವಿರುದ್ಧ ವಿನೇಶ್ ಫೋಗಟ್ ಸಲ್ಲಿಸಿರುವಂತಹ ಮೇಲ್ಮನವಿಯನ್ನ ಕ್ರೀಡಾ ನ್ಯಾಯ ಮಂಡಳಿ ಅಂದ್ರೆ CAS ಬುಧವಾರ ವಜಾಗೊಳಿಸಿದಂತ ವರದಿಯಾಗಿದೆ. ಈ ಮೂಲಕ ಭಾರತೀಯರಿಗೆ ಭಾರಿ ನಿರಾಸೆಯಾಗಿದೆ. ಆದ್ರೆ ಆ ಘೋರ ನಿರಾಸೆಯಲ್ಲೂ ಒಬ್ಬ ಭಾರತೀಯ ಚಾಂಪಿಯನ್ ಆದಂತಹ ಹಿನ್ನಡೆಯನ್ನ ಸಂಭ್ರಮಿಸುವ, ಖುಷಿ ಪಡುವ, ನಿನಗೆ ಹಾಗೇ ಆಗ್ಬೇಕು ಅಂತ ಹೇಳುವಂತಹ ಒಂದು ವಿಕೃತ ಪಡೆಯನ್ನ ಕಳೆದ 1 ದಶಕದಲ್ಲಿ ಇಲ್ಲಿನ ರಾಜಕೀಯ ಹಾಗೂ ವ್ಯವಸ್ಥೆ ಕಟ್ಟಿ ನಿಲ್ಲಿಸಿಬಿಟ್ಟಿದೆ. ಫೈನಲ್ ಪಂದ್ಯದ ಮೊದಲು ರಾತ್ರಿಯಿಡೀ ಒಂದು ಹನಿ ನೀರನ್ನು ಕುಡಿದೆ, 1 ಸೆಕೆಂಡ್ ಕೂಡ ನಿದ್ರೆ ಮಾಡದೆ ಸುಮಾರು 2 ಕೆಜಿ ತೂಕವನ್ನು ಇಳಿಸಿದ್ರು ವಿನೇಶ್. ಆಕೆ 24 ವರ್ಷಗಳ ಕುಸ್ತಿ ಬದುಕನ್ನ ಹಾಗೂ ಅಪಾರ ಸಾಧನೆಯನ್ನ ಗೌರವಿಸದೇ ಇದ್ರೂ ಪರವಾಗಿಲ್ಲ, ಆ ಒಂದು ರಾತ್ರಿ ಆಕೆ ಪಟ್ಟಂತ ಅಗಾಧ ಶ್ರಮವನ್ನಾದ್ರೂ ಆಕೆಯ ಬಗ್ಗೆ ಕೀಳಾಗಿ ಮಾತಾಡೋರು ನೋಡ್ಬೇಕಾಗಿತ್ತು. ವಿನೇಶ್ 53 ಕೆಜಿ ಬಿಟ್ಟು 50 ಕೆಜಿ ವಿಭಾಗದಲ್ಲಿ ಸ್ಪರ್ಧೆ ಮಾಡೋದು ಅನಿವಾರ್ಯವಾಗಿದ್ದು ಭಾರತದ ಕುಸ್ತಿ ಫೆಡರೇಷನ್ ಒಳಗಿನ ರಾಜಕೀಯದಿಂದಾಗಿ, ಅಲ್ಲಿದ್ದಂತ ಅನಿಶ್ಚಿತತೆಯಿಂದಾಗಿ. ಲೈಂಗಿಕ ಕಿರುಕುಳ ನೀಡಿದಂತಹ ಬಿಜೆಪಿ ಸಂಸದ ಹಾಗೂ ಕುಸ್ತಿ ಫೆಡರೇಷನ್ ಅಧ್ಯಕ್ಷ ಬ್ರಿಜ್ ಭೂಷಣ್ ವಿರುದ್ಧದ ಹೋರಾಟದಲ್ಲಿ ವಿನೇಶ್ ಮುಂಚೂಣಿಯಲ್ಲಿದ್ರು. ಹಾಗಾಗಿ ಫೆಡರೇಷನ್ ನ ಹೊಸ ಅಧ್ಯಕ್ಷರಾದಂತಹ ಬ್ರಿಜ್ ಭೂಷಣ್ ಆಪ್ತ ಸಂಜಯ್ ಸಿಂಗ್ ವಿನೇಶ್ಗೆ 53 ಕೆಜಿ ವಿಭಾಗದಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಕೊಡೋದ್ರ ಬಗ್ಗೆ ಅನುಮಾನ ಇತ್ತು. ಅವರಿಗೆ ಆ ಒಂದು ಅಧಿಕಾರ ಇತ್ತು. ಕೊನೆ ಹಂತದಲ್ಲಿ ಅವಕಾಶ ನಿರಾಕರಣೆ ಆಗುವಂತಹ ಸಂಶಯ ವಿನೇಶ್ಗಿತ್ತು. ಒಲಿಂಪಿಕ್ ಸ್ಪರ್ಧೆಯ ಅವಕಾಶವೇ ಕೈ ತಪ್ಪಿ ಹೋಗೋದು ಬೇಡ ಅನ್ನೋ ಕಾರಣಕ್ಕೆ ವಿನೇಶ್ ಅನಿವಾರ್ಯವಾಗಿ 50 ಕೆಜಿ ವಿಭಾಗದಲ್ಲಿ ಸ್ಪರ್ಧೆ ಮಾಡ್ಬೇಕಾಗಿ ಬಂತು. ಆದ್ರೆ 53 ಕೆಜಿಯಿಂದ 50 ಕೆಜಿಗೆ ತನ್ನ ತೂಕ ಇಳಿಸೋದಿಕ್ಕೆ ವಿನೇಶ್ಗೆ ಸಿಕ್ಕಿದ್ದು ಕೇವಲ 2 ತಿಂಗಳು. ವಿನೇಶ್ ಅನರ್ಹರಾದ ಮೇಲೆ ಫೈನಲ್ ನಲ್ಲಿ ಚಿನ್ನ ಗೆದ್ದಂತ ಅಮೆರಿಕದ ಸಾರಾ ತನ್ನ 5 ಕೆಜಿ ತೂಕ ಇಳಿಸೋದಿಕ್ಕೆ 2 ವರ್ಷಗಳಿಂದ ತಯಾರಿ ನಡೆಸಿದ್ರು. ಆ ಹೊತ್ತಿನಲ್ಲಿ ವಿನೇಶ್ ಇಲ್ಲಿ ಭಾರತದಲ್ಲಿ ಕುಸ್ತಿಪಟುಗಳ ಮೇಲೆ ನಡೆದಂತ ಲೈಂಗಿಕ ದೌರ್ಜನ್ಯದ ವಿರುದ್ಧ ತನ್ನ ಸಹ ಕುಸ್ತಿಪಟುಗಳ ಜೊತೆಗೆ ಸೇರಿ ಹೋರಾಟ ಮಾಡ್ತಿದ್ರು.
ಅವ್ರ ಹೋರಾಟಕ್ಕೆ ಬೇಟಿ ಬಚಾವೋ ಘೋಷಣೆಯ ಖ್ಯಾತಿಯ ಮೋದಿ ಸರ್ಕಾರ ಕವಡೆ ಕಾಸಿನ ಕಿಮ್ಮತ್ ಕೊಡ್ಲಿಲ್ಲ. ಬದಲಾಗಿ ತಮ್ಮ ಪಕ್ಷದ ಸಂಸದರ ಪರ ನಿಂತರು ಪ್ರಧಾನಿ ಮೋದಿ. ಆರೋಪಿ ಸ್ಥಾನದಲ್ಲಿದ್ದಂತಹ ಬಿಜೆಪಿ ಸಂಸದ ಬ್ರಿಜ್ ಭೂಷಣ್ ವಿರುದ್ಧ ಕೊನೆಗೆ ಅನಿವಾರ್ಯವಾಗಿ ಪೋಕ್ಸೋ ಪ್ರಕರಣ ದಾಖಲಾಯಿತು. ಆದ್ರೆ ಈವರೆಗೂ ಅವರ ಬಂಧನ ಆಗಿಲ್ಲ. ಅದೇ ಆರೋಪಿ ಬ್ರಿಜ್ ಭೂಷಣ್ ಹಾಯಾಗಿ ಸುತ್ತಾಡ್ತಾ ಪ್ರತಿಭಟನೆ ನಿರತ ಕುಸ್ತಿಪಟುಗಳ ವಿರುದ್ಧ ಅವಹೇಳನಕಾರಿಯಾಗಿ ಮಾತಾಡಿದ್ರು. ಅತ್ತ ಹೊಸ ಸಂಸತ್ ಉದ್ಘಾಟನೆಯಾಗುವಾಗ ಇತ್ತ ವಿನೇಶ್ ಸಹಿತ ದೇಶಕ್ಕೆ ಕೀರ್ತಿ ತಂದಂತ ಮಹಿಳಾ ಕುಸ್ತಿಪಟುಗಳ ಮೇಲೆ ಪೊಲೀಸರು ಲಾಠಿ ಬೀಸ್ತಾ ಇದ್ರು. ಅಷ್ಟೇ ಅಲ್ಲ, ವಿನೇಶ್ ಸಹಿತ ಎಲ್ಲ ಹೋರಾಟ ನಿರತ ಕುಸ್ತಿಪಟುಗಳ ವಿರುದ್ಧ ಅತ್ಯಂತ ಕೆಟ್ಟ ಆನ್ಲೈನ್ ಟ್ರೋಲಿಂಗ್ ನಡೀತು. ಅವರನ್ನ ಅವಹೇಳನ ಮಾಡಲಾಯಿತು, ದೇಶದ್ರೋಹಿಯ ಪಟ್ಟ ಕಟ್ಟಲಾಯಿತು, ಅವ್ರ ಬಗ್ಗೆ ಇಲ್ಲೇ ಸಲ್ಲದನ್ನ ಹೇಳಲಾಯಿತು. ಇದೆಲ್ಲವನ್ನ ಎದುರಿಸಿಯೂ ವಿನೇಶ್ ಪ್ಯಾರಿಸ್ ಒಲಿಂಪಿಕ್ಸ್ಗೆ ಹೋದಾಗಲೇ ಆಕೆ ಭಾರತದ ಪಾಲಿಗೆ ಚಾಂಪಿಯನ್ ಆಗಿಬಿಟ್ಟಿದ್ರು. ಆಕೆ ಮಾತ್ರ ಅಲ್ಲ, ಭಾರತದಲ್ಲಿನ ರಾಜಕೀಯ ಮತ್ತೆ ಕ್ರೀಡೆಯೊಳಗಿನ ರಾಜಕೀಯ, ಇಲ್ಲಿನ ಜಾತಿ ರಾಜಕೀಯ, ಪುರುಷ ಪ್ರಧಾನ ರಾಜಕೀಯ ಇವೆಲ್ಲವನ್ನ ಮೀರಿ ಯಾವ್ಯಾವ ಕ್ರೀಡಾಪಟು ಪ್ಯಾರಿಸ್ ಒಲಿಂಪಿಕ್ಸ್ಗೆ ತಲುಪಿದ್ದಾರೋ ಅವರೆಲ್ಲರೂ ಕೂಡ ಇಡೀ ಭಾರತದ ಪಾಲಿಗೆ ಚಾಂಪಿಯನ್ಗಳೇ. ಪ್ಯಾರಿಸ್ನಲ್ಲಿ ವಿನೇಶ್ ಜಪಾನ್ನ ಸುಸಾಕಿಯನ್ನ ಮಕಾಡೆ ಮಲಗಿಸಿದಾಗ ಆಕೆ ಮತ್ತೊಮ್ಮೆ ವಿಶ್ವ ಚಾಂಪಿಯನ್ ಆಗ್ಬಿಟ್ಲು. ವಿನೇಶ್ ಇಲ್ಲಿ ಯಾರಿಗೂ ಏನನ್ನು ಸಾಬೀತುಪಡಿಸಬೇಕಾಗಿಲ್ಲ. ಅದು ಇಲ್ಲಿ ಕೆಲಸ ಇಲ್ಲದೆ ಅಂಡಲೈತಾ ಇರುವಂತಹ ಆನ್ಲೈನ್ ಟ್ರೋಲ್ ಪಡೆಗಳಿಗೆ, ದ್ವೇಷ ಭಕ್ತರಿಗೆ ಆಕೆ ಸಾಬೀತುಪಡಿಸಬೇಕಾಗಿದ್ದು ಏನಂದ್ರೆ ಏನೂ ಇಲ್ಲ. ವಿನೇಶ್ ಒಂದೆರಡಲ್ಲ, 2014, 2018 ಮತ್ತು 2022 ಮೂರು ಕಾಮನ್ವೆಲ್ತ್ ಗೇಮ್ಸ್ಗಳಲ್ಲಿ ಚಿನ್ನ ಗೆದ್ದಿರುವಂತಹ ಕುಸ್ತಿಪಟು. 2018 ಏಷ್ಯನ್ ಗೇಮ್ಸ್ನಲ್ಲಿ ಚಿನ್ನದ ಪದಕ ಗೆದ್ದ ನಂತರ ಕಾಮನ್ವೆಲ್ತ್ ಮತ್ತು ಏಷ್ಯನ್ ಗೇಮ್ಸ್ನಲ್ಲಿ ಚಿನ್ನದ ಪದಕ ಗೆದ್ದಂತಹ ಮೊದಲ ಭಾರತೀಯ ಮಹಿಳಾ ಕುಸ್ತಿಪಟು ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರರಾದವರು. ಅವರು ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಎರಡು ಕಂಚಿನ ಪದಕಗಳನ್ನ ಗೆದ್ದಿದ್ದಾರೆ. ವಿನೇಶ್ ಮೂರು ಬಾರಿಯ ಚಾಂಪಿಯನ್ ಸಹ ಆಗಿದ್ದಾರೆ. ವಿನೇಶ್ 2019 ಪ್ರತಿಷ್ಠಿತ ಲಾರೆನ್ಸ್ ವರ್ಲ್ಡ್ ಸ್ಪೋರ್ಟ್ಸ್ ಅವಾರ್ಡ್ಸ್ಗೆ ನಾಮನಿರ್ದೇಶನಗೊಂಡಿದ್ರು. ಈ ಮೂಲಕ ಆ ಪ್ರಶಸ್ತಿಗೆ ನಾಮನಿರ್ದೇಶನಗೊಂಡಂತಹ ಮೊದಲ ಭಾರತೀಯರಾದ್ರು ಫೋಗಟ್. ಅಂಥ ವಿನೇಶ್ ಫೋಗಟ್ ರಿಯಲ್ ವರ್ಲ್ಡ್ ಚಾಂಪಿಯನ್, ಆಕೆ ಭಾರತದ ಬಂಗಾರ. ಆಕೆ ಒಲಿಂಪಿಕ್ಸ್ ಪದಕ ಸಿಗದೇ ಇದ್ದಿದ್ದಕ್ಕೆ ಕ್ಷಮೆ ಇರಲಿ ಅಂತ ಹೇಳಿರೋದು ಆಕೆ ಹೃದಯ ವೈಶಾಲ್ಯತೆ. ಆದ್ರೆ ಆಕೆ ಯಾರಲ್ಲೂ ಕೂಡ ಕ್ಷಮೆ ಕೇಳಬೇಕಾಗಿಲ್ಲ. ಆದ್ರೆ ಕುಸ್ತಿ ಅಭ್ಯಾಸ ಮಾಡಬೇಕಾದಂತಹ ಸಮಯದಲ್ಲಿ ಆಕೆಯನ್ನ ಬೀದಿಯಲ್ಲಿ ನಿಲ್ಲಿಸಿದ್ದಕ್ಕೆ, ಆಕೆಯ ಮೇಲೆ ಪೊಲೀಸರು ಲಾಠಿ ಪ್ರಹಾರ ನಡೆಸಿದ್ದಕ್ಕೆ, ಆಕೆಯನ್ನ ಅವಮಾನಿಸಿದ್ದಕ್ಕೆ, ಆಕೆಯನ್ನ ಅವಹೇಳನ ಮಾಡಿದ್ದಕ್ಕೆ ನಾವೆಲ್ಲರೂ ಆಕೆಯಲ್ಲಿ ಕ್ಷಮೆಯಾಚಿಸಬೇಕಾಗಿದೆ. ಅಂಥ ಅಸಾಮಾನ್ಯ ಹೋರಾಟಗಾರ್ತಿ, ಛಲಗಾರ್ತಿ, ಅಪ್ಪಟ ಪ್ರತಿಭಾವಂತೆ ಇಡೀ ದೇಶದ ಯುವ ಜನರಿಗೆ ಸ್ಫೂರ್ತಿ, ಆಕೆ ಬಹುದೊಡ್ಡ ಪ್ರೇರಣೆ. ಆಕೆಯ ಬಗ್ಗೆ ಕೆಟ್ಟದಾಗಿ ಮಾತಾಡುವವರು ಈ ದೇಶದ ಪಾಲಿಗೆ ಒಂದು ದೊಡ್ಡ ಕಳಂಕ. ಅಂತ ದ್ವೇಷದ ಮಾತಾಡುವವರ ಪಡೆಯನ್ನ ಬೆಳೆಸಿದವರು ವಿನೇಶ್ ಭಾರತಕ್ಕೆ ಬಂದಾಗ ಆಕೆ ಎದುರು ನಿಂತು ಕ್ಷಮೆ ಕೇಳಬೇಕಾಗಿದೆ. ನಾವು ರಾಜಕೀಯ ಲಾಭಕ್ಕಾಗಿ ಆಡದಂತ ಈ ಕೆಟ್ಟ ಆಟ ಇವತ್ತು ನಿನ್ನಂತಹ ಜಾಗತಿಕ ಚಾಂಪಿಯನ್ ಅವಹೇಳನ ಎದುರಿಸುವ ಹಾಗೆ ಮಾಡಿದೆ ಅಂತ ವಿನೇಶ್ಗೆ ಸ್ಪಷ್ಟೀಕರಣ ನೀಡಬೇಕಾಗಿದೆ. ವಿನೇಶ್ ಫೋಗಟ್ ಇನ್ನು ಹಲವು ಪೀಳಿಗೆಗಳು ನೆನಪಿಡುವ ಮಾದರಿ ಅಂತ ಅನುಸರಿಸುವಂತ ಮಹಾನ್ ಕ್ರೀಡಾಪಟು. ಒಲಿಂಪಿಕ್ಸ್ ಚಿನ್ನದ ಪದಕ ಆಕೆಯ ಅಮೋಘ ಸಾಧನೆ ಎದುರು ಏನೇನೂ ಅಲ್ಲ. ಆಕೆ ಇದೆಲ್ಲವನ್ನ ಮೀರಿದಂತಹ ಶ್ರೇಷ್ಠ ಕ್ರೀಡಾಪಟು. ಹ್ಯಾಟ್ಸ್ ಆಫ್ ವಿನೇಶ್ ಫೋಗಟ್, ನಿಮ್ಮ ಬಗ್ಗೆ ನಮಗೆ ಬಹಳ ಹೆಮ್ಮೆ ಇದೆ. ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಲೇ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ.